ನಮಸ್ಕಾರ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳಿ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಹಾಕ್ತಕ್ಕಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿ ಭಾಳ ಎಚ್ಚರಿಕೆಯಿಂದ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕು ಸ್ವಲ್ಪ ನೀವು ಏನಾದರೂ ಮಿಸ್ಟೇಕ್ ಮಾಡಿರಪ್ಪ ಅಂದ್ರೆ ನಿಮ್ಮ ಆನ್ಲೈನ್ ಅರ್ಜಿ ರಿಜೆಕ್ಟ್ ಆಗ್ತದೆ ಆದ್ದರಿಂದ ಅಭ್ಯರ್ಥಿಗಳಿ ನಿಮ್ಮ ಸಮೀಪದ ಆನ್ಲೈನ್ ಹೋಗಿ ಅರ್ಜಿಯನ್ನು ಹಾಕ್ಬೋದು ಅಥವಾ ನಿಮ್ಮ ಮೊಬೈಲ್ ಮುಖಾಂತರ ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು ಆದರೂ ಸಹಿತ ಭಾಳ ಎಚ್ಚರಿಕೆಯಿಂದ ನಾವು ಅರ್ಜಿಯನ್ನು ಸಲ್ಲಿಸಬೇಕು ನೋಡಿರಿ ಇದ್ರ ಸಂಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ ಈಗಾಗಲೇ ನಿಮ್ಗೆ ಗೊತ್ತು ಅದು ಅರ್ಜಿ ಹಾಕೋದು ಯಾವಪ್ಪ ಅಂದರೆ ಇದೇ ತಿಂಗಳು ಸೆಪ್ಟೆಂಬರ್ ಐದರಿಂದ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ ಇಲ್ಲಿ ಅರ್ಜಿ ಹಾಕಲಿಕ್ಕೆ ಎಲಿಜಿಬಲ್ ಯಾರ್ಯಾರು ಇರ್ತಾರಪ್ಪ ಅಂದ್ರೆ ಹತ್ತನೇ ತರಗತಿ ಪಾಸ್ ಆದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕಬಹುದು ಪುರುಷ ಅಭ್ಯರ್ಥಿಗಳು ಎತ್ತರ ಎಷ್ಟಿರ್ಬೇಕಪ್ಪ ಅಂದರೆ ಒಂದು ನೂರ ಎಪ್ಪತ್ತು ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳು ಎಷ್ಟೇ ಅಭ್ಯರ್ಥಿಗಳಿದ್ದಿರಪ್ಪ ಅಂದರೆ ಒಂದು ನೂರ ಅರವತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳ ಹೈಟ್ ಎಷ್ಟಿರ್ತೈತೆ ಅಂದರೆ ಒಂದು ನೂರ ಐವತ್ತೇಳು ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಇರತಕ್ಕಂಥ ಮಹಿಳಾ ಅಭ್ಯರ್ಥಿಗಳು ಸಹಿತ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ್ರೆ ಎಸ್ ಎಸ್ ಎಲ್ ಸಿ ಮಾರ್ಸ್ ಇಷ್ಟ ತೊಗೊಂಡಿರ್ಬೇಕತ್ತೇನಿಲ್ಲ ಎಸ್ ಎಸ್ ಎಲ್ ಸಿ ಪಾಸಾದ್ರೆ ಸಾಕ್ರಿ ಈಗ ನಮ್ದು ಐವತ್ತೈದು ಅರವತ್ತೈದು ಎಂಬತ್ತೈದ ತೊಂಬತ್ತೈದು ಏನೂ ಇಲ್ಲ ಅಪ್ಲಿಕೇಶನ್ ಹಾಕಲಿಕ್ಕೆ ಮಾತ್ರ ನೀವೇನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಏನು ಯಾವುದೇ ಇದಕ್ಕೆ ಸಂಬಂಧಿಲ್ಲ ನೀವು ಪಾಸಾದ್ರೆ ಸಾಕ್ರಿ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾದರೆ ಭಾಳಷ್ಟು ಜನ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕಕ್ಕೆ ಹೋಗ್ತಾರೆ ಹೆಂಗೆ ಓಕಾರ್ಪ್ಪ ಅಂದರೆ ಮೊಬೈಲ್ ಮುಖಾಂತರ ಆನ್ಲೈನ್ ಅರ್ಜಿಯನ್ನು ಹಾಕಕ್ಕೆ ಹೋಗ್ತಾರೆ ಮೊಬೈಲ್ ಮುಖಾಂತರ ಆನ್ಲೈನ್ ಅರ್ಜಿ ಹಾಕಿರಿ ನಾ ಬೇಡ ನಂಗ್ಲ ಆದ್ರೆ ಮೊಬೈಲ್ ಆನ್ಲೈನ್ ಅರ್ಜಿ ಹಾಕುವಾಗ ಅದ್ರ ನೆಟ್ವರ್ಕ್ ಸರಿಯಾಗಿರಬೇಕು ಆಮೇಲೆ ಅಲ್ಲಿ ಫೋಟೋ ಸ್ಕ್ಯಾನ್ ಮಾಡಬೇಕಾಗ್ತದೆ ಆಮೇಲೆ ಸಿಗ್ನೇಚರ್ ಸ್ಕ್ಯಾನ್ ಮಾಡಬೇಕಾಗ್ತದೆ ಕರೆಕ್ಟಾಗಿ ನೀವು ಅಲ್ಲಿ ಅಪ್ಲಿಕೇಶನ್ನ ತುಂಬಬೇಕಾಗ್ತದೆ ಸ್ವಲ್ಪ ಏನಾದರೂ ಮಿಸ್ಟೇಕ್ ಮಾಡಿರಪ್ಪ ಅಂದರೆ ಅಲ್ಲಿ ಏನಾಗ್ತದೆ ಅಂದರೆ ರಿಜೆಕ್ಟ್ ಆಗುವಂಥ ಚಾನ್ಸ್ ಇರ್ತದೆ ಆತ್ಮೀಯ ಅಭ್ಯರ್ಥಿಗಳೇ ನನ್ನ ಸಲಹೆ ಏನಪ್ಪಾ ಅಂದರೆ ಮೊಬೈಲ್ನಾಗ ಅರ್ಜಿ ಹಾಕೋರು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ್ರಿ ನಿಮಗೆ ಬರೋದಿಲ್ಲ ಅಂತ ನಾನು ಇಲ್ಲ ಏನು ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಸಮೀಪದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಸೈಬರ್ ಸೆಂಟ್ರಿಗೆ ಹೋಗಿ ಏನು ಮಾಡಿರಪ್ಪ ಅಂದರೆ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕೋದು ಒಳ್ಳೇದು ಅಂತ ನನಗನ್ನಿಸ್ತದೆ ಅದೇ ರೀತಿಯಾಗಿ ನೀವು ಆನ್ಲೈನ್ ಸೆಂಟ್ರಿಗೆ ಅರ್ಜಿ ಹಾಕಲಿಕ್ಕೆ ಹೋಗುವಾಗ ಏನಪ್ಪ ಅಂದರೆ ಇಂಪಾರ್ಟೆಂಟಾ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು ಅಲ್ಲಿ ಮೊದಲಿಗೆ ನೀವು ಅಲ್ಲಿ ಆನ್ಲೈನ್ ಅರ್ಜಿ ಹಾಕುವಾಗ ಏನು ಮಾಡಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಐತಿ ಫಸ್ಟ್ ಹೆಸರು ನಿಮ್ಮ ಹೆಸ್ರು ಇರ್ಬೋದು ಸೆಕೆಂಡು ನಿಮ್ಮ ತಂದೆ ಹೆಸ್ರು ಇರ್ಬೋದು ಆಮೇಲೆ ಅಡ್ಡ ಹೆಸ್ರು ಇರ್ಬೋದು ಇನ್ನು ಕೆಲವೊಂದು ಜನ ಹೆಂಗಿರ್ತದೆ ರೀ ಫಸ್ಟ್ ನಿಮ್ಮ ಹೆಸರು ಇರ್ತದೆ ಆಮೇಲೆ ಅಡ್ಡೆ ಹೆಸರು ಇರ್ತದೆ ಕೆಳಗೆ ತಂದೆ ಹೆಸ್ರು ಇರ್ತದೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಾಗ ಯಾವ ರೀತಿ ಇರ್ತದೆ ಅದೇ ರೀತಿನ ನೀವು ಏನು ಮಾಡ್ಬೇಕಂದ್ರೆ ಅಪ್ಲಿಕೇಶನ್ನ ತುಂಬಬೇಕು ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಒಳಗೆ ಮಾರ್ಕ್ಸ್ ಕಾರ್ಡ್ನಾಗ ಯಾವ ರೀತಿ ನಿಮ್ಮ ಹೆಸರು ಇರ್ತದೆ ಆಧಾರ್ ಕಾರ್ಡ್ನಿಗೂ ಸಹಿತ ಅದೇ ನಿಮ್ಮ ಹೆಸರು ಬೇಕು ಆಮೇಲೆ ಅಲ್ಲಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರನ್ನು ಸಹಿತ ನೀವು ಅಲ್ಲಿ ತುಂಬಬೇಕಾಗ್ತದೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಆದಮೇಲೆ ತಂದೆ ಹೆಸರು ಅದು ಬರ್ತದೆ ತಂದೆ ಹೆಸರು ಬಂದಾಗ ನೀವು ಆ ಕಾಲಮ್ನಲ್ಲಿ ನಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಾಗ ಯಾವ ರೀತಿ ನಿಮ್ಮ ತಂದೆ ಹೆಸರು ಇರ್ತದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲ್ದಂಗೆ ನೀವು ತುಂಬಬೇಕು ತಂದೆ ಹೆಸ್ರು ಯಾವ ರೀತಿ ಇರ್ತದೆ ಆಮೇಲೆ ಅಡ್ಡ ಹೆಸರು ಯಾವ ರೀತಿ ಇರ್ತಿರ್ತದೆ ಅದೇ ರೀತಿನ ನೀವು ತಂದೆ ಹೆಸರನ್ನು ಅಲ್ಲಿ ತುಂಬಬೇಕು ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ತಾಯಿ ಹೆಸ್ರನ್ನ ಸಹಿತ ಕೇಳಿರ್ತಾರೆ ತಾಯಿ ಹೆಸ್ರನ್ನ ಸಹಿತ ಕರೆಕ್ಟಾಗಿ ನೀವು ತುಂಬಬೇಕು ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಕಾಲಮ್ ಇರ್ತದೆ ಡೇಟ್ ಆಫ್ ಬರ್ತ್ ನಿಮ್ಮದು ಸರಿಯಾಗಿ ನೀವು ತುಂಬಬೇಕು ಸ್ವಲ್ಪ ಮಿಸ್ಟೇಕ್ ಮಾಡಬಾರ್ದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒಳಗೆ ಎಲ್ಲ ಇರ್ತದೆ ಡೇಟ್ ಆಫ್ ಬರ್ತ್ ಯಾವ ರೀತಿ ಇರ್ತದೆ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ನಲ್ಲಿ ಅದೇ ರೀತಿಯೇ ಡೇಟ್ ಆಫ್ ಬರ್ತನ್ನು ತುಂಬಬೇಕು ಅದೇ ರೀತಿಯ ಸಹಿತ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಸಹಿತ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಕಾಸ್ಟ್ ಕೇಳ್ತದೆ ಕಾಸ್ಟಿಗೆ ಜನರಲ್ದವ್ರು ಇದ್ರಪ್ಪ ಅಂದರೆ ಆರ್ ತುಂಬಬೇಕು ಆಮೇಲೆ ಒ ಬಿ ಸಿ ಇದ್ದರೆ ಒ ಬಿ ಸಿ ಆಮೇಲೆ ಎಸ್ ಸಿ ಇದ್ರೆ ಎಸ್ ಸಿ ಎಸ್ ಟಿ ಇದ್ದರೆ ಎಸ್ ಟಿ ಆಮೇಲೆ ಇ ಡಬ್ಲ್ಯೂ ಎಸ್ ಇದ್ದರೆ ಇ ಡಬ್ಲ್ಯೂ ಎಸ್ ಕರೆಕ್ಟಾಗಿ ನೀವು ಯಾವ ಕಾಸ್ಟಿಗೆ ಬರ್ತದ ಅದನ್ನು ಕರೆಕ್ಟಾಗಿ ತುಂಬಬೇಕು ಭಾಳಷ್ಟು ಜನ ಅಭ್ಯರ್ಥಿಗಳು ಹಾದ್ರೂ ತಪ್ಪು ಮಾಡಿರಿ ಏನು ಮಾಡಿದೆ ಅಂದರೆ ಆನ್ಲೈನ್ ಅರ್ಜಿ ಹಾಕೋರು ಅಲ್ಲಿ ಏನಾಗಿರ್ತದೆ ಭಾಳ ಜನ ನಂಬರ್ ಹಚ್ ಕೂತಿರ್ತಾರೆ ರೀ ಅವಾಗ ಫಾಸ್ಟಾಗಿ ಹಾಕ್ತಿರ್ತಾರೆ ಒಮ್ಮೆ ನೀವು ಎಸ್ ಸಿ ಹೇಳ್ತೀರಿ ಅವ್ರು ಎಸ್ ಟಿ ಹೊಡಿತಾರೆ ಒಮ್ಮೊಮ್ಮೆ ಜನರಲ್ಲ ತೊಡಿತಾರೆ ಒಮ್ಮೊಮ್ಮೆ ಯುವ ತೊಡಿತಾರೆ ಒಮ್ಮೊಮ್ಮೆ ಇ ಡಬ್ಲ್ಯೂ ಎಸ್ ಹೊಡ್ದು ಹೊಡಿತಾರೆ ಆ ರೀತಿ ನೀವು ಕಾಸ್ಟ್ ತುಂಬಿರಪ್ಪ ಅಂದರೆ ಅಲ್ಲಿ ರಿಜೆಕ್ಟ್ ಆಗುವಂಥ ಚಾನ್ಸ್ ಇರ್ತದೆ ಅಭ್ಯರ್ಥಿಗಳೇ ನಿಮ್ಮ ಕಾಸ್ಟ್ ಸಹಿತ ಸರಿಯಾಗಿ ಅವ್ರಿಗೆ ಹೇಳಿ ಮಾಹಿತಿಯನ್ನು ಕೊಟ್ಟು ಕಾಸ್ಟ್ ಕಾಲಮ್ದಲ್ಲಿ ಕರೆಕ್ಟಾಗಿ ತುಂಬಿಸ್ಬೇಕು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ರಿಜಿಸ್ಟರ್ ನಂಬರ್ ಇರ್ತದೆ ಅಲ್ಲಿ ರಿಜಿಸ್ಟರ್ ನಂಬರ್ ಕೇಳ್ತದೆ ರಿಜಿಸ್ಟರ್ ನಂಬರ್ ಸಹಿತ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರ್ತದೆ ಕರೆಕ್ಟ್ ಆಗಿ ರಿಜಿಸ್ಟರ್ ನಂಬರ್ನ ಸಹಿತ ತುಂಬಬೇಕು ಆಮೇಲೆ ನೆಕ್ಸ್ಟ್ ಕಾಲಮ್ ಏನು ಬರ್ತದಪ್ಪ ಅಂದ್ರೆ ಪಾಸಿಂಗ್ ಇಯರ್ ಅಂತ ಬರ್ತದೆ ಅಂದ್ರೆ ನೀವು ಯಾವ ವರ್ಷ ಪಾಸ್ ಆದ್ರಿ ಅಂತ ಬರ್ತದೆ ಯಾವ ವರ್ಷ ಪಾಸ್ ಆದ್ರಿ ಅನ್ನೋದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಾಗ ಇರ್ತದೆ ಅದನ್ನ ನೋಡಿ ಸರಿಯಾಗಿ ಅಲ್ಲಿ ಫಾರ್ಮನ್ನು ಫಿಲ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಏನು ಕೇಳಾ ಅಂದ್ರೆ ಎಸ್ ಎಸ್ ಎಲ್ ಸಿ ನೀವು ಯಾವ ಬೋರ್ಡ್ನಲ್ಲಿ ಕಲ್ತಿದ್ರಿ ಅಂತ ಬರ್ತದೆ ರೀ ಕರ್ನಾಟಕ ಬೋರ್ಡ್ ಇದ್ರೆ ಕರ್ನಾಟಕ ಬೋರ್ಡ್ ಅದು ಬರಬೇಕು ಮತ್ತು ಬೇರೆ ಬೋರ್ಡ್ದಿಂದ ನೀವು ಎಸ್ ಎಲ್ ಸಿಯನ್ನು ಮುಗಿಸಿದ್ರಿ ಅಂದರೆ ಯಾವ ಬೋರ್ಡ್ದಿಂದ ಕಲ್ತಿರ್ತೀರಿ ಅದನ್ನು ಬರಿಬೇಕು ರೀ ನೆಕ್ಸ್ಟ್ ಇದು ಆದಮೇಲೆ ಭಾಳ ಇಂಪಾರ್ಟೆಂಟ್ ರೀ ನಿಮ್ಮ ಮೊಬೈಲ್ ನಂಬರ್ ಇರ್ತದೆ ಮೊಬೈಲ್ ನಂಬರ್ ಕೇಳ್ತದೆ ಅಲ್ಲಿ ಮೊಬೈಲ್ ನಂಬರ್ ನಿಮ್ಗೆ ಸರಿಯಾಗಿ ನಿಮ್ಮ ಮೊಬೈಲ್ ನಂಬರು ಮತ್ತು ಜಿಮೇಲನ್ನು ಕೇಳಿರ್ತದೆ ಎರಡು ಅದನ್ನು ಹಾಕಬೇಕು ಭಾಳಷ್ಟು ಜನ ಅಭ್ಯರ್ಥಿಗಳು ಅರ್ಜಿ ಹಾಕುವಾಗ ಏನು ಮಾಡ್ತಾರೆ ಅವ್ರು ಯಾರ ಫ್ರೆಂಡ್ಸ್ ಮೊಬೈಲ್ ನಂಬರು ಅಥವಾ ಮನೆಯನ್ನವ್ರ ಮೊಬೈಲ್ ನಂಬರು ಈ ರೀತಿಯಾಗಿ ಕೊಡ್ತಿರ್ತಾರೆ ಆ ರೀತಿ ಕೊಡಬೇಡ್ರಿ ದಯವಿಟ್ಟು ಮನೆಯನ್ನಾರ್ದು ಕೊಟ್ಟರೆ ನಡೀತದೆ ಇಲ್ಲ ಅಂತ ಅನ್ನೋಂಗಿಲ್ಲ ಸಾಧ್ಯದಷ್ಟು ನಿಮ್ಮ ಸ್ವಂತ ಮೊಬೈಲ್ ನಂಬರು ಆಮೇಲೆ ಜಿಮೇಲನ್ನೇ ಕರೆಕ್ಟಾಗಿ ಕೊಡಿರಿ ಒಮ್ಮೆ ಏನಾಗ್ತದಂದ್ರೆ ಎಲ್ಲ ಮಾಹಿತಿಗಳು ಜಿಮೇಲ್ಗೆ ಬರ್ತಾವ್ರಿ ಜಿಮೇಲ್ ಅದು ನಂಬರ್ ಹೋಯ್ತು ಜಿಮೇಲ್ ಹೋಯ್ತಪ್ಪ ಅಂದರೆ ನಿಮ್ಗೆ ಯಾವುದೂ ಮಾಹಿತಿ ಬರೋದಿಲ್ಲ ನಾಳೆ ನೀವು ಅಲ್ಲಿ ಅಡ್ಮಿಟ್ ಕಾರ್ಡನ್ನು ಸಹಿತ ನಿಮ್ಗೆ ಡೌನ್ಲೋಡ್ ಮಾಡಲಿಕ್ಕೆ ಬರೋದಿಲ್ಲ ಅಭ್ಯರ್ಥಿಗಳಿಗೆ ಕರೆಕ್ಟಾಗಿ ನಿಮ್ಮ ಮೊಬೈಲ್ ನಂಬರು ಆಮೇಲೆ ಜಿಮೇಲ್ ಯಾವುದು ಇರ್ತದೆ ಕರೆಕ್ಟಾಗಿ ನೀವು ತುಂಬಬೇಕು ಆಮೇಲೆ ನೆಕ್ಸ್ಟ್ ಕಾಲಮ್ ಏನು ಬರ್ತದಪ್ಪ ಅಂದರೆ ನಿಮ್ಮ ಅಡ್ರೆಸ್ ಅದು ಬರ್ತದೆ ಅಡ್ರೆಸ್ ಅದು ಬಂದಾಗ ನಿಮ್ಮ ಊರು ತಾಲೂಕು ಜಿಲ್ಲೆ ಆಮೇಲೆ ರಾಜ್ಯ ಕರೆಕ್ಟಾಗಿ ತುಂಬಬೇಕು ತುಂಬಿ ನಿಮ್ಮ ಅಡ್ರೆಸ್ಸನ್ನು ಫಿಲ್ ಮಾಡಬೇಕು ನೆಕ್ಸ್ಟ್ ಕಾಲಮ್ ಏನು ಬರ್ತೈತಿ ಅಂದರೆ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಅಂತ ಅದು ಎಸ್ ಎಲ್ ಸಿ ಅಲ್ಲಿ ನಿಮ್ಮ ಎಷ್ಟು ಪರ್ಸೆಂಟೇಜ್ ಆಗಿರ್ತದೆ ಅದನ್ನ ಹಾಕಬೇಕು ಅದರ ನಂತರ ಕಾಲಮ್ ಏನಪ್ಪ ಅಂದರೆ ಹೆಚ್ಚಿನ ವಿದ್ಯಾರ್ಥಿ ಹೊಂದಿದ್ದಾರೆ ಅಂತ ಕೇಳ್ತಾರೆ ಅಲ್ಲಿ ಪಿ ಯು ಸಿ ಆಗಿತ್ತು ಅಂದ್ರೆ ಪಿ ಯು ಸಿ ಹಾಕಿರಿ ಡಿಗ್ರಿ ಆಗಿತ್ತಂದ್ರೆ ಡಿಗ್ರಿ ಹಾಕಿರಿ ಅದಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿ ಆದರೂ ಸಹಿತ ನೀವು ಇಲ್ಲಿ ಅರ್ಜಿಯಲ್ಲಿ ತುಂಬಬೇಕು ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಬರ್ತದಪ್ಪ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅದು ಬರ್ತದೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಅಂತ ಹಾಕಬೇಕು ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲ ಇಲ್ಲ ಅಂತೇಳಿ ತುಂಬಬೇಕು ನೆಕ್ಸ್ಟ್ ಏನು ಬರ್ತದಪ್ಪ ಅಂದರೆ ನಿಮ್ಮ ಜಿಮೇಲ್ಗೆ ಮಾಹಿತಿ ಕಳಿಸ್ಬೋದಾ ಅಂತಿರ್ತದೆ ಅಲ್ಲಿ ಎಸ್ ಹತ್ತಿರ ನೀವು ತುಂಬಬೇಕು ಯಾಕಂದರೆ ಅಲ್ಲಿ ನಿಮಗೆಲ್ಲ ಮಾಹಿತಿ ಜಿಮೇಲ್ ಮುಖಾಂತರ ಬರ್ತಿರ್ತದೆ ಅದಕ್ಕೆ ನೀವು ಎಸ್ ಹತ್ತಿರ ತುಂಬಬೇಕು ಅದೇ ರೀತಿಯಾಗಿ ನೆಕ್ಸ್ಟ್ ಕಾಲಮ್ ಏನು ಬರ್ತದಪ್ಪ ಅಂದರೆ ಎಕ್ಸಾಮ್ ಸೆಂಟ್ರ್ ಇರ್ತದೆ ಎಕ್ಸಾಮ್ ಸೆಂಟರ್ ಅಂದಾಗ ನೀವು ಕರ್ನಾಟಕದ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ನೀವು ಎಕ್ಸಾಮ್ ಅಂತ ತೆಗೆದುಕೊಳ್ತೀರಿ ಅದು ನಿಮ್ಮ ಸಮೀಪದ ಮೂರು ಸೆಂಟರ್ಗಳನ್ನ ನೀವು ಅಲ್ಲಿ ಚಾಯ್ಸ್ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇರ್ತದೆ ಅದೇ ರೀತಿಯಾಗಿ ನೆಕ್ಸ್ಟ್ ಕಾಲಮ್ ಏನು ಬರ್ತದಪ್ಪ ಅಂದರೆ ಯಾವ ಲ್ಯಾಂಗ್ವೇಜ್ ಬರ್ತದೆ ಯಾವ ಲ್ಯಾಂಗ್ವೇಜ್ ಅಂದಾಗ ನೀವು ಕನ್ನಡದಲ್ಲಿ ಪರೀಕ್ಷೆ ಬರಿತೀರೋ ಇಂಗ್ಲೀಷ್ ಬರಿತೀರೋ ಹಿಂದಿ ಬರಿತೀರೋ ಅಥವಾ ಮತ್ತಿನ್ಯಾವುದು ಭಾಷೆಯಲ್ಲಿ ನೀವು ಬರಿತೀರಿ ಅಂತಕ್ಕಂಥದ್ದನ್ನು ಅಲ್ಲಿ ಫಿಲ್ ಮಾಡಬೇಕಾಗ್ತದೆ ಅಭ್ಯರ್ಥಿಗಳೇ ಇನ್ನೊಂದು ನೀವು ಕನ್ನಡದಲ್ಲಿ ತುಂಬಿರಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಬರೀಲಿಕ್ಕೆ ಹೋದಾಗ ನೀವು ಕನ್ನಡದಲ್ಲಿ ತುಂಬಿರಿ ಅಂದರೆ ಕನ್ನಡದಲ್ಲಿ ಬರ್ತದೆ ನಿಮಗೆ ಕನ್ನಡದಲ್ಲಿ ಏನಾದರೂ ತಿಳಿಲಿಲ್ಲ ಆಪ್ಷನ ತಿಳಿಲಿಲ್ಲ ಅಂದರೆ ಅವಾಗ ನೀವು ಇಂಗ್ಲೀಷು ಅಥವಾ ಹಿಂದಿನೋ ಅಲ್ಲಿ ಓಪನ್ ಮಾಡಿ ನೋಡ್ಬೋದು ಆದರೆ ಏನಪ್ಪ ಅಂದರೆ ಹಂಗೆ ನೀವು ಎಲ್ಲ ಕ್ವಶನ್ಗಳನ್ನ ನೋಡ್ಕೋದು ಕೂತ್ರಿ ಅಂದರೆ ನಿಮಗೆ ಟೈಮ್ ಸಾಲೋದಿಲ್ಲ ಆದ್ದರಿಂದ ನೀವು ಕರೆಕ್ಟಾಗಿ ನಿಮ್ಗೆ ಯಾವ ಭಾಷೆ ಬರ್ತದೋ ಆ ಭಾಷೆಯನ್ನು ನೀವು ತುಂಬ್ರಿ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಯಾವ ಹುದ್ದೆಗೆ ಇಷ್ಟಪಡ್ತೀರಿ ಅಲ್ಲಿ ಕೊಟ್ಟಿರ್ತಾರೆ ಏನಪ್ಪ ಅಂದರೆ ಎ ಬಿ ಸಿ ಡಿ ಇ ಎಫ್ ಜಿ ಕೊಟ್ಟಿರ್ತಾರೆ ಒಂದೊಂದ್ಕೊಂದು ಇದನ್ನು ಕೊಟ್ಟಿರ್ತಾರೆ ಬಿ ಎಸ್ ಎಫ್ ಆಗಿರ್ಬೋದು ಸಿ ಆರ್ ಪಿ ಎಪ್ಪ ಸಿ ಎಸ್ ಎಪ್ಪ ಐ ಟಿ ಬಿ ಪಿ ಆಮೇಲೆ ಅಸ್ಸಾಂ ರೈಫಲ್ಸ ಈ ರೀತಿ ಇರ್ತಾವೆ ನಿಮಗೆ ಯಾವ್ದು ಇಷ್ಟ ಇರ್ತದೆ ಫಸ್ಟ್ ಅದಕ್ಕೆ ನೀವು ಕೊಡಬೇಕು ಈಗ ಉದಾಹರಣೆ ನೀವು ಬಿ ಎಸ್ ಎಫ್ ಚಾಯ್ಸ್ ಮಾಡ್ತಿದ್ರಿ ಫಸ್ಟ್ ಬಿ ಎಸ್ ಎಫ್ ಅಕೋಬೇಕು ಸಿ ಆರ್ ಪಿ ಎಫ್ ಇತ್ತು ಸಿ ಆರ್ ಪಿ ಎಫ್ ಐ ಟಿ ಬಿ ಪಿ ಇತ್ತು ಐ ಟಿ ಬಿ ಪಿ ನೀವು ಯಾವ್ದು ಇಷ್ಟಪಡ್ತೀರಿ ಅದನ್ನು ಫಸ್ಟ್ ಹಾಕಬೇಕು ಲಾಸ್ಟ್ ಅಂತಿಮ ಮೆರಿಟ್ ಮಾಡೋ ಮುಂದೆ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಎಲ್ಲ ಮೆರಿಟ್ ಬೇರೆ ಬೇರೆ ನಿಲ್ತಾವೆ ಬಿ ಎಸ್ ಎಫ್ ಮೆರಿಟ್ ಬೇರೆ ಇರ್ತದೆ ಸಿ ಎ ಎಸ್ ಎಫ್ ಮೆರಿಟ್ ಬೇರೆ ಇರ್ತದೆ ಸಿ ಆರ್ ಪಿ ಎಫ್ ಮೆರಿಟ್ ಬೇರೆ ಇರ್ತದೆ ನೀವು ಯಾವ್ದು ಹಾಕಿರ್ತೀರಿ ಆ ಮೆರಿಟ್ನಾಗೆ ನೀವು ಮಾರ್ಕ್ಸ್ ತೆಗೆದುಕೊಂಡಿದ್ರಿ ಅಂದರೆ ನೀವು ಯಾವ್ದು ಕೇಳಿರ್ತೀರಿ ಆ ಹುದ್ದೆಗೆ ನೀವು ಆಯ್ಕೆ ಆಗ್ಬೋದು ಇನ್ ಲಾಸ್ಟ್ ಏನಪ್ಪಾ ಅಂದ್ರೆ ವೇರಿಫೈ ಅಂತ ಬರ್ತದೆ ವೇರಿಫೈ ಅಂದರೆ ಸರಿ ಐತಿಲ್ಲೋ ಚೆಕ್ ಮಾಡಿ ನೋಡ್ರಿ ಅಂತ ಬರ್ತದೆ ಅವಾಗ ನೀವು ಕಂಪ್ಯೂಟರ್ ಸೆಂಟರ್ದವ್ರಿಗೆ ಹೇಳ್ಬೇಕು ಸರ್ ಸಲ ನಾನು ಸರಿ ಅರ್ಜಿ ತುಂಬ ಚೆಕ್ ಮಾಡ್ತೇನೆ ರೀ ಅಂತೇಳಿ ಮತ್ತೊಂದು ಸಲ ಅದನ್ನ ಚೆಕ್ ಮಾಡಬೇಕು ಚೆಕ್ ಮಾಡಿದ ಮೇಲೆ ನೆಕ್ಸ್ಟ್ ಮುಂದೆ ಹೋಗ್ಬೇಕು ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೀ ಫೋಟೋ ಆ್ಯಂಡ್ ಸಿಗ್ನೇಚರ್ ಬಹಳಷ್ಟು ಜನ ಸಲ ಅಭ್ಯರ್ಥಿಗಳು ಏನು ಮಾಡಿ ಅಂದ್ರೆ ಫೋಟೋ ಬ್ಲರ್ ಆಗಿ ಬಂತು ಆಮೇಲೆ ಬ್ಲರ್ ಆಗಿ ಬಂತು ಹೀಗಾಗಿ ಭಾಳಷ್ಟು ಜನ ಅಭ್ಯರ್ಥಿಗಳು ಈ ಹಿಂದಿನ ವರ್ಷ ರಿಜೆಕ್ಟ್ ಆಯಿತು ಅಪ್ಲಿಕೇಶನ್ ಆ ರೀತಿ ಆಗಬಾರ್ದು ಆ ರೀತಿ ಆಗಬಾರ್ದಪ್ಪ ಅಂದರೆ ನಿಮಗೆಲ್ಲ ಅಭ್ಯರ್ಥಿಗಳು ಗೊತ್ತಿರಲಿ ಫೋಟೋ ತೆಗೆಸೋ ಮುಂದೆ ಮೊದಲನೇದಾಗಿ ಕ್ಲೀನಾಗಿ ಎರಡೂ ಕಿವಿಗಳು ಕಾಣುವಂಗೆ ಫೋಟೋ ತೆಗೆಸ್ರಿ ಆಮೇಲೆ ಚಸ್ಮಾ ಹಾಕೊಂಡು ಫೋಟೋ ತೆಗೆಸಿನಿ ಅಥವಾ ಕ್ಯಾಪ್ ಹಾಕೊಂಡು ತೆಗೆಸಿನಿ ಅಥವಾ ಸ್ಟೈಲ್ ಮೇಲೆ ತೆಗಿಸ್ನಿ ದಯವಿಟ್ಟು ಯಾರೂ ಆ ರೀತಿ ಮಾಡಕ್ಕೆ ಹೋಗಬೇಡ್ರಿ ನೀವು ನೀಟ್ನೆಸ್ ಆಗಿ ಫೋಟೋವನ್ನು ತೆಗಿಸ್ಬೇಕು ಆಮೇಲೆ ಹಿಂದಿನ ಬ್ಯಾಕ್ಗ್ರೌಂಡ್ ಸಹಿತ ಏನಾಗಿರ್ಬೇಕಾ ಅಂದರೆ ಕ್ಲೀನಾಗಿರ್ಬೇಕು ಯಾವುದೋ ಒಂದು ಡಿಸೈನ್ ಹಾಕಿ ಫೋಟೋ ಅದು ತೆಗೆಸ್ಬಾರ್ದು ಕ್ಲೀನ್ ಆಗಿರ್ಬೇಕು ಇದು ಫೋಟೋದಾಯ್ತು ನೆಕ್ಸ್ಟ್ ಅಲ್ಲಿ ಫೋಟೋ ಸೈಜು ಕೊಟ್ಟಿರ್ತಾರೆ ನೀವು ಅದು ಸರಿಯಾಗಿ ಓದ್ಕೊಂಡು ತಿಳ್ಕೊಂಡು ಫೋಟೋ ತೊಗೊಂಡು ಹೋಗಬೇಕು ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸಿಗ್ನೇಚರ್ ರೀ ಸಿಗ್ನೇಚರ್ ಭಾಳಷ್ಟು ಜನ ಹುಡುಗರು ಏನು ಮಾಡ್ತಾರೆ ರೀ ಯಾವುದಾರು ಒಂದು ಪೇಪರ್ ತಗೊಂಡಿಂಗೆ ಸಹಿ ಮಾಡೋದು ಅದನ್ನು ಫೋಟೋ ಹಿಡಿದು ಅದನ್ನು ಸ್ಕ್ಯಾನ್ ಮಾಡೋದು ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡಬೇಡ್ರಿ ಯಾಕಂದರೆ ಲೈನಿಂಗ್ ಇದ್ದಂಥ ಪೇಪರ್ ಮೇಲೆ ನೀವು ಸಹಿ ಮಾಡಿರಪ್ಪ ಅಂದರೆ ಸ್ಕ್ಯಾನ್ ಮಾಡಿದಾಗ ಆ ಲೈನ್ ಸಹಿತ ಇಲ್ಲಿ ಬರ್ತಾವೆ ಆ ರೀತಿ ಲೈನ್ ಬರಬಾರ್ದಂದ್ರೆ ನೀವು ಏನು ಮಾಡೋಕ್ಕಾ ಅಂದರೆ ವೈಟ್ ಪೇಪರ್ ತೊಗೊಂಡು ವೈಟ್ ಪೇಪರ್ ಮೇಲೆ ಸಹಿ ಮಾಡಿ ಕರೆಕ್ಟಾಗಿ ಸ್ಕ್ಯಾನ್ ಮಾಡಿ ಕರೆಕ್ಟಾಗಿ ನೀಟಾಗಿ ಅದನ್ನು ನಿಮ್ಮ ಸಿಗ್ನೇಚರ್ ಅಂದರೆ ಯಾಶೆ ಆಗಬಾರ್ದು ಒಮ್ಮೆ ಈ ಕಡೆ ಒಂದು ಈ ಕಡೆ ಫೋಟೋ ಹೊಡಿಯೋಲ್ಲಿಯೂ ಕರೆಕ್ಟಾಗಿ ಹೊಡಿಬೇಕು ಆಮೇಲೆ ಅಲ್ಲಿ ಕುಣಿಸೋಲಿ ಸಹಿತ ಆನ್ಲೈನ್ ಸೆಂಟರ್ದವ್ರು ಕರೆಕ್ಟಾಗಿ ಕುಣಿಸ್ಬೇಕು ಆಮೇಲೆ ಫೋಟೋನ ಸಹಿತ ಕರೆಕ್ಟ್ ಅವ್ರು ಎಟ್ ಎಂ ಬಿ ಹೇಳಿರ್ತಾರೆ ಅಷ್ಟು ಎಂ ಬಿ ಒಳಗೆ ಫೋಟೋ ಮತ್ತು ಸಿಗ್ನೇಚರ್ ಕೊಡಬೇಕು ಹೋಸಲ್ಲ ಏನಾಯ್ತಪ್ಪ ಅಂದರೆ ಆನ್ಲೈನ್ ಅವರು ಅರ್ಜಿ ಹಾಕೋ ಮುಂದೆ ಏನು ಮಾಡ್ತಾರೆ ಜಲ್ದಿ ಭಾಳ ಜನ ನಂಬರ್ ಹಚ್ಚಿರ್ತಾರೆ ಜಲ್ದಿ ಹೋಲತ್ತಿ ಎಮ್ ಬಿ ಕಡಿಮೆ ಮಾಡಿ ಅವರು ಕಂಟಿನ್ಯೂ ಮಾಡಿರಪ್ಪ ಅಂದ್ರೆ ಅಲ್ಲಿ ಬ್ಲರ್ ಆಗ್ತದೆ ಬ್ಲರ್ ಆಯ್ತಪ್ಪ ಅಂದ್ರೆ ಮುಂದೆ ನಿಮಗೆ ಅಡ್ಮಿಟ್ ಕಾರ್ಡ ಬರೋದಿಲ್ಲ ರಿಜೆಕ್ಟ್ ಅದು ತೋರಿಸ್ತದೆ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಅರ್ಜಿ ಹಾಕುವಾಗ ಒಂದು ಸಲ ಬಿಟ್ಟು ಎರಡು ಸಲ ಚೆಕ್ ಮಾಡಿರಿ ನಾವು ಸರಿಯಾಗಿ ಅರ್ಜಿ ಹಾಕೇನೋ ಇಲ್ಲೋ ಎಲ್ಲಿ ತಪ್ಪ್ಯದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತೆ ಸಿಗ್ನಿಚ್ ಇಲ್ಲೇನು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಮಾರ್ಕ್ಸ್ ಕಾರ್ಡ್ ರೀ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನೇ ಹೆಂಗೆ ಇರ್ತದೆ ತಂಗ ಆಮೇಲೆ ಆಧಾರ್ ಕಾರ್ಡ್ ರೀ ಆಮೇಲೆ ಯಾವ ಕಾಸ್ಟ್ ಹಾಕ್ಯ ಆಮೇಲೆ ತಾಯಿ ಹೆಸ್ರು ಆಮೇಲೆ ತಂದೆ ಹೆಸರು ಆಮೇಲೆ ಎಕ್ಸಾಮ್ ಸೆಂಟ್ರ್ ಯಾವ ತೊಗೊಂಡ್ರಿ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇಂಪಾರ್ಟೆಂಟ್ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮೇನ್ ಹೆಚ್ಚಿಗೆ ಆದ್ಯತೆ ಕೊಟ್ಟ್ರಿ ಇವು ಇಂಪಾರ್ಟೆಂಟ್ ರೀ ಇವುಗಳನ್ನು ಚೆಕ್ ಮಾಡಿರಿ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಫೋಟೋ ಮತ್ತು ಸಿಗ್ನೇಚರನ್ನು ಸರಿಯಾಗಿ ನೀವು ಚೆಕ್ ಮಾಡಬೇಕು ಚೆಕ್ ಮಾಡಿ ನೀವು ಫೈನಲ್ ಮಾಡಬೇಕು ಅಭ್ಯರ್ಥಿಗಳೇ ನಿಮಗೆಲ್ಲರಿಗೂ ಗೊತ್ತಿರಲಿ ಈಗ ಅರ್ಜಿ ಹಾಕುವಾಗ ಡಾಕ್ಯುಮೆಂಟ್ ಬೇಕಾಗಂಗಿಲ್ಲ ಆರು ಅರ್ಜಿ ಹಾಕಿದ ಮೇಲೆ ಮುಂದೆ ನಿಮ್ಗೆ ಡಾಕ್ಯುಮೆಂಟ್ ಬೇಕು ಯಾವ ಡಾಕ್ಯುಮೆಂಟ್ ಬೇಕಪ್ಪ ಅಂದ್ರೆ ಎಸ್ ಎಸ್ ಸಿ ಜಿ ಡಿ ಹುದ್ದೆಗಳಿಗೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಹಾಕ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಂಪಾರ್ಟೆಂಟ್ ಕಾಸ್ಟ್ ರೀ ಅಂದರೆ ಯಾವ ಕಾಸ್ಟ್ ಅನ್ನೋದು ಹಾಕಿರ್ತೀರಿ ನೀವು ಜನ್ರಲ್ ಇತ್ತು ಜನರಲ್ ತೆಗೆಸ್ಬೇಕು ಆಮೇಲೆ ಒ ಬಿ ಸಿ ಇದ್ರೆ ಒ ಬಿ ಸಿ ಎಸ್ ಸಿ ಇದ್ದರೆ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಐ ಯಾವ ಕಾಸ್ಟ್ ಇರ್ತದ ಕಾಸ್ಟ್ ಸರ್ಟಿಫಿಕೇಟ್ ತೆಗೆಸ್ಬೇಕು ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಡೊಮೇಶಿಯಲ್ ಸರ್ಟಿಫಿಕೇಟ್ ತೆಗೆಸ್ಬೇಕು ಆಮೇಲೆ ನೆಕ್ಸ್ಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ತೆಗೆಸ್ಬೇಕು ಇವೆಲ್ಲ ಇಂಪಾರ್ಟೆಂಟ್ ಈಗ ನೀವು ಅರ್ಜಿ ಹಾಕುವಾಗ ತೆಗೆಸಿರು ಒಳ್ಳೇದು ಅರ್ಜಿ ಹಾಕಿದ ಮೇಲಾದ್ರೂ ಸಹಿತ ನೀವು ಅರ್ಜಿಯನ್ನು ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ತೆಗೆಸ್ಬೇಕು ಅದ್ರ ಜೊತೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಮೇಲೆ ಆಧಾರ್ ಕಾರ್ಡ್ ಆಮೇಲೆ ಅದಕ್ಕಿಂತ ಹೆಚ್ಚಿಗೆ ನೀವು ವಿದ್ಯಾರ್ಥಿ ಹೊಂದಿದ್ರಿ ಆ ವಿದ್ಯಾರ್ಥಿ ಸರ್ಟಿಫಿಕೇಟ್ ಸಹಿತ ನೀವೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಎಲ್ಲರಿಗೂ ಗೊತ್ತಿರಲಿ ಈಗಾಗಲೇ ಗೊತ್ತು ಫಸ್ಟಿಗೆ ಏನಾಗ್ತದೆ ಆನ್ಲೈನ್ ಏನು ಹಾಕ್ತಿರಿ ಆನ್ಲೈನ್ ಅರ್ಜಿಯನ್ನು ಹಾಕಿದ ಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಬರ್ತದೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಇಲ್ಲಿ ಎಂಬತ್ತು ಕ್ವೆಶನ್ ಇರ್ತವೆ ಒಂದು ನೂರ ಅರವತ್ತು ಮಾರ್ಕ್ಸ್ ಇರ್ತದೆ ನಾಲ್ಕು ಭಾಗ ಮಾಡ್ಕೊಂಡಿರ್ತಾರೋ ಪ್ರತಿಯೊಂದು ಭಾಗಕ್ಕೆ ಈಗ ಮೆಂಟಲ್ ಅಬಿಲಿಟಿ ಇಪ್ಪತ್ತು ಕ್ವಶನು ಆಮೇಲೆ ಮ್ಯಾಥ್ಸ್ ಇಪ್ಪತ್ತು ಕ್ವೆಶನು ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಇಪ್ಪತ್ತು ಕ್ವಶನು ಆಮೇಲೆ ಜನರಲ್ ಕ್ವ ಜನ್ರಲ್ ನಾಲೆಜ್ ಇಪ್ಪತ್ತು ಕ್ವಶನ್ ಈ ರೀತಿ ಇರ್ತದೆ ನೀವು ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆನ ಬರೀದು ಮೆರಿಟ್ ಆಧಾರದ ಮೇಲೆ ಮೇಲೆ ನೆಕ್ಸ್ಟ್ ಬರೋದು ಸ್ಟೇಜ್ ಯಾವ್ದಪ್ಪ ಅಂದರೆ ಫಿಸಿಕಲ್ ಬರ್ತದೆ ಫಿಸಿಕಲ್ ಅಂದರೆ ನಿಮ್ಮದು ರನ್ನಿಂಗ್ ಬರ್ತದೆ ರನ್ನಿಂಗ್ ಆದಮೇಲೆ ನಿಮ್ಮದು ಹೈಟ ವೇಟ ಚೆಸ್ಟ ಪುರುಷ ಅಭ್ಯರ್ಥಿಗಳಿಗೆ ಬರ್ತದೆ ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟು ಮತ್ತು ವೇಟ್ ಬರ್ತದೆ ಇದಾದ ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರ್ತದೆ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮೆಡಿಕಲ್ ಬರ್ತದೆ ಮೆಡಿಕಲ್ ಬಂದಮೇಲೆ ಅಂತಿಮವಾಗಿ ಮೆರಿಟನ್ನು ಮಾಡಿ ಫೈನಲ್ ಆಗಿ ಹಚ್ತಾರೆ ಆತ್ಮೀಯ ಅಭ್ಯರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೇ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಡಿಫೆನ್ಸ್ ಫೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿನಿತ್ಯ ವಿಶೇಷ ಮಾಹಿತಿಗಳನ್ನು ನಾನು ಇಡ್ತಾಯಿದ್ದೀನಿ ಅದರಲ್ಲಿ ಇನ್ನೂ ವಿಶೇಷವಾಗಿ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ನಾನು ಕಂಟಿನ್ಯೂ ಆಗಿ ಎರಡು ಮೂರು ದಿನ ವಿಡಿಯೋಗಳನ್ನು ಬಿಡ್ತಾ ಇರ್ತೀನಿ ನೋಡ್ತಾ ಇರಿ ಮತ್ತೇನಾದರೂ ಏನಾದರೂ ನಿಮ್ಮ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ತಾಯಿದ್ರಿ ಜನರಲ್ದವರು ಹದಿನೆಂಟರಿಂದ ಇಪ್ಪ ಇಪ್ಪತ್ತ್ಮೂರು ವಯಸ್ಸು ಒಳಗಡೆ ಇದ್ದವರು ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿಯಾಗಿ ಒ ಅಭ್ಯರ್ಥಿಗಳು ಹದಿನೆಂಟರಿಂದ ಇಪ್ಪತ್ತಾರು ವಯಸ್ಸು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಾಗಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳು ಹದಿನೆಂಟರಿಂದ ಇಪ್ಪತ್ತೆಂಟು ವಯಸ್ಸು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭವಾಗಿ ಲಿಖಿತ ಪರೀಕ್ಷೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ತರಬೇತಿಯನ್ನು ಕೊಡಲಾಗುವುದು ಪ್ರವೇಶ ಪ್ರಾರಂಭವಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಮ್ಮಲ್ಲಿ ಎಸ್ ಎಸ್ ಸಿ ಜಿಡಿ ಅಗ್ನಿವೀರ ಆರ್ಮಿ ಮತ್ತು ಆರ್ ಆರ್ಪಿಎಫ್ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ಪಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ವುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ ಬಿಎಸ್ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಐಎಸ್ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ